Okay. Today, we will see the topic in the genetics, that interaction of genes, concept and example, inheritance of tomb shape in poultry. ಈಗ ಇದರಲ್ಲಿ ಜೀನ್ಸ್ ಅಂದ್ರೆ ಏನು, ವಾಟ್ ಆರ್ ಜೀನ್ಸ್, ವಾಟ್ ಆರ್ ಜೀನ್ಸ್, ಜೀನ್ ಇಸ್ ಎ ಯೂನಿಟ್ ಆಫ್ ಹೆರಿಡಿಟಿ, ಜೀನ್ ಇಸ್ ಎ ಯೂನಿಟ್ ಆಫ್ ಹೆರಿಡಿಟಿ. ಈಗ ಇಂಟರಾಕ್ಷನ್ ಆಫ್ ಜೀನ್ಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಡಸಂಟ್ ಫಾಲೋ ದಿ ಮೆಂಡೆಲಿಯನ್ ರೂಲ್, ಡಸಂಟ್ ಫಾಲೋ ದಿ ಮೆಂಡೆಲಿಯನ್ ಪ್ರಿನ್ಸಿಪಲ್. ಮೆಂಡೆಲಿಯನ್ ಪ್ರಿನ್ಸಿಪಲ್ ನ ಫಾಲೋ ಮಾಡಲ್ಲ. ಮೆಂಡೆಲಿಯನ್ ಪ್ರಿನ್ಸಿಪಲ್ ಏನು, ವಾಟ್ ಇಸ್ ಮೆಂಡೆಲಿಯನ್ ಪ್ರಿನ್ಸಿಪಲ್? ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್, ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್, ದೆನ್ ದೇರ್ ಇಸ್ ಅ ಲಾ ಆಫ್ ಸೆಗ್ರಿಗೇಷನ್, ದೆನ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಅದು ಮೆಂಡೆಲಿಯನ್, ಗ್ರೆಗರ್ ಮೆಂಡೆಲ್. ನೌ ದಿಸ್ ಕಾನ್ಸೆಪ್ಟ್ ಇಂಟರಾಕ್ಷನ್ ಆಫ್ ಜೀನ್ಸ್ ಇಸ್ ಡಿಫರೆಂಟ್ ಫ್ರಮ್ ದಿ ಮೆಂಡೆಲಿಯನ್ ಪ್ರಿನ್ಸಿಪಲ್. ಸೊ ಇದಕ್ಕೆ ನಾವು ಏನ್ ಹೇಳೋದು, ಡಿವಿಯೇಷನ್ ಫ್ರಮ್ ದಿ ಮೆಂಡೆಲ್. ನೌ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಡಿವಿಯೇಷನ್ ಫ್ರಮ್ ದಿ ಮೆಂಡೆಲ್. ಮೆಂಡೆಲ್ ಇಂದ ಡಿವಿಯೇಷನ್ ಆಗುತ್ತೆ. ಮೆಂಡೆಲ್ ಪ್ರಕಾರ ಏನು, ಈಗ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೆ ಏನ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬೇಕಲ್ಲಿ, ಟಾಲ್ ಎಕ್ಸ್ಪ್ರೆಸ್ ಆಗ್ಬೇಕು. ಅತ್ತೈತಾ, ಈಗ ಅದಾದ್ಮೇಲೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಬಂತು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮಿರಾಬಲ್ ಜಲಾಭ, ಓಕೆ, ರೆಡ್ ಫ್ಲವರ್ ಕ್ರಾಸ್ ವಿತ್ ವೈಟ್ ಫ್ಲವರ್ ವಿ ಗೆಟ್ ದಿ ಪಿಂಕ್ ಫ್ಲವರ್. ಸೊ ದಟ್ ಇಸ್ ಎ ಡಿವಿಯೇಷನ್ ಫ್ರಮ್ ದಿ ಮೆಂಡೆಲ್. ನಾವು ಇದರಲ್ಲಿ ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗ್ತದೆ, ಯಾವುದರಲ್ಲಿ, ಇಂಟರಾಕ್ಷನ್ ಆಫ್ ಜೀನ್ಸ್ ಅಲ್ಲಿ. ಇದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದಂದ್ರೆ, ಈಗ ಒಂದು ಕಾನ್ಸೆಪ್ಟ್ ಬರ್ತದೆ, ಯಾವುದು, ಎಪಿಸ್ಟಾಸಿಸ್. ವಾಟ್ ಇಸ್ ದ ಎಪಿಸ್ಟಾಸಿಸ್? ವಾಟ್ ಇಸ್ ಎಪಿಸ್ಟಾಸಿಸ್? ಎಪಿ ಅಂದ್ರೆ ಏನು, ಅಪರ್. ಎಪಿ ಅಂದ್ರೆ ಅಪಾನ್. ಸ್ಟಾಸಿಸ್ ಅಂದ್ರೆ ಏನು, ಸ್ಟಾಟಿಸ್. ಸ್ಟಾಟಿಸ್ ಸ್ಟಾಸಿಸ್ ಸ್ಟೇಷನರಿ, ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು. ಸ್ಟಾಸಿಸ್ ಅಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು, ಎಪಿ ಸ್ಟಾಸಿಸ್. ಈಗ ಇದೇ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು, ಇದನ್ನ ಈಗ ಏನಿದು, ಕ್ರೋಮೋಸೋಮ್, ಈ ಎರಡು ಏನು, ಹೋಮೋಲಾಗಸ್ ಕ್ರೋಮೋಸೋಮ್, ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮ್, ಇದು ಎರಡು ಹೋಮೋಲಾಗಸ್ ಕ್ರೋಮೋಸೋಮ್. ಈಗ ಇದರಲ್ಲಿ ಒಂದು ಜೀನ್ ಇದೆ, ಯಾವುದು, ಕ್ಯಾಪಿಟಲ್ ಎ, ಮತ್ತೆ ಇದರಲ್ಲಿ ಒಂದು ಜೀನು ಸ್ಮಾಲ್ ಎ, ಮತ್ತೆ ಇದರಲ್ಲಿ ಒಂದು ಜೀನು ಬಿ, ಮತ್ತೆ ಇದರಲ್ಲಿ ಒಂದು ಜೀನು ಸ್ಮಾಲ್ ಬಿ. ಈಗ ಇವೆರಡು ಜೀನ್ಸ್, ಇವೆರಡು ಜೀನ್ಸ್, ಇವೆರಡು ಜೀನ್ಸ್. ಎಪಿಸ್ಟಾಸಿಸ್ ಅಂದ್ರೆ ಈ ಜೀನ್ಸ್ ಏನ್ ಮಾಡುತ್ತೆ, ಇದ್ರ ಮೇಲೆ ಆಕ್ಟ್ ಮಾಡುತ್ತೆ, ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ನ ತಗೊಂಬರುತ್ತೆ, ಇನ್ಫ್ಲೂಯೆನ್ಸ್ ನ ತಗೊಂಬರುತ್ತೆ. ಇನ್ಫ್ಲೂಯೆನ್ಸ್ ನ ತಗೊಂಬಂದಾಗ ಏನಾಗುತ್ತೆ, ಇದು ಇದ್ರ ಮೇಲೆ ಆಕ್ಟ್ ಮಾಡಿದಾಗ ಅಲ್ಲಿ ಈ ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ, ಅರ್ಥ, ಈ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಮತ್ತೆ ಈ ಜೀನು, ಈ ಪೇರ್ ಆಫ್ ಜೀನ್ಸ್ ಏನಾಗಿದೆ, ಇದು ಸಪ್ರೆಸ್ ಆಗುತ್ತೆ, ಅರ್ಥ ಆಗ್ತೇನೆ, ಈ ಪೇರ್ ಆಫ್ ಜೀನ್ಸ್ ಸಪ್ರೆಸ್ ಆಗುತ್ತೆ, ಈ ಜೀನ್ಸ್ ಇದ್ರ ಮೇಲೆ ಆಕ್ಟ್ ಮಾಡಿದಾಗ ಇದು ಸಪ್ರೆಸ್ ಆಗುತ್ತೆ. ಸೊ ಇದನ್ನ ಎಪಿಸ್ಟಾಟಿಕ್ ಜೀನ್ ಅಂತ ಕರೀತೀವಿ, ಅರ್ಥ ಆಯ್ತಾ, ಎಪಿಸ್ಟಾಟಿಕ್ ಜೀನ್. ನಾವು ಇದನ್ನ ಏನಂತ ಕರೆಯೋದು, ಹೈಪೋ ಸ್ಟಾಟಿಕ್ ಜೀನ್ ಅಂತ ಕರೀತೀವಿ. ವಾಟ್ ಇಸ್ ಹೈಪೋಸ್ಟಾಟಿಕ್ ಜೀನ್? ವಾಟ್ ಇಸ್ ಹೈಪೋಸ್ಟಾಟಿಕ್ ಜೀನ್? ದ ಜೀನ್ ವಿಚ್ ಇಸ್ ಸಪ್ರೆಸ್ಡ್ ಬೈ ದಿ ಜೀನ್ ವಿಚ್ ಇಸ್ ಸಪ್ರೆಸ್ಡ್ ಬೈ ದ ಒನ್ ಮೋರ್ ಪೇರ್ ಆಫ್ ಜೀನ್, ಒನ್ ಮೋರ್ ಪೇರ್ ಆಫ್ ಜೀನ್. ದಿಸ್ ಪೇರ್ ಆಫ್ ಜೀನ್ ಇಸ್ ಸಪ್ರೆಸ್ಡ್ ಬೈ ದಿಸ್, ಇದು ಸಪ್ರೆಸ್ ಆಗಿರೋದು. ಇದೇನಾಗ್ತದೆ, ಇದು ಇದು ಇನ್ಫ್ಲೂಯೆನ್ಸ್ ಮಾಡೋದು. ನಾವು ಈ ಪೇರ್ ಆಫ್ ಜೀನ್ಸ್, ನಾವು ದಿಸ್ ಒನ್ ವಿ ಕಾಲ್ ಇಸ್ ಎಪಿಸ್ಟಾಟಿಕ್ ಜೀನ್,
ನೌ ದಿಸ್ ಜೀನ್ಸ್ ಗೆಟ್ ಸಪ್ರೆಸ್. ಸೊ ಇಲ್ಲಿ ಏನಾಗುತ್ತೆ, ಇದನ್ನ ಇಲ್ಲಿ ಕಾನ್ಸೆಪ್ಟ್ ಬರ್ತದೆ, ಯಾವ್ದು ಬರುತ್ತೆ, ಸಪ್ಲಿಮೆಂಟರಿ ಜೀನ್ಸ್ ಅಂತ ಬರುತ್ತೆ. ವಾಟ್ ಇಸ್ ದಿ ಸಪ್ಲಿಮೆಂಟರಿ ಜೀನ್ಸ್? ನೌ ವಾಟ್ ಆರ್ ಸಪ್ಲಿಮೆಂಟರಿ ಜೀನ್ಸ್? ನೌ ಅಕಾರ್ಡಿಂಗ್ ಟು ದಿಸ್ ಸಪ್ಲಿಮೆಂಟರಿ ಜೀನ್ಸ್, ಎ ಪೇರ್ ಆಫ್ ಜೀನ್ಸ್ ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್. ಎ ಪೇರ್ ಆಫ್ ಜೀನ್ಸ್ ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್ ವೆನ್ ಇನ್ ಎ ಡಾಮಿನೆಂಟ್ ಕಂಡೀಷನ್, ವೆನ್ ಇನ್ ಎ ಡಾಮಿನೆಂಟ್ ಕಂಡೀಷನ್ ಆರ್ ಒನ್ ಜೀನ್, ಎರಡು ಡಾಮಿನೆಂಟ್ ಜೀನ್ಸ್ ಇರ್ಬೋದು ಅಥವಾ ಒನ್ ಡಾಮಿನೆಂಟ್ ಜೀನ್ ಇದ್ರೆ ಏನಾಗುತ್ತೆ, ಎ ಪೇರ್ ಆಫ್ ಜೀನ್ಸ್ ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್. ಆನ್ ದಿ ಅದರ್ ಹ್ಯಾಂಡ್ ಈ ಎರಡು ವೆನ್ ಟೂ ಪೇರ್ ಆಫ್ ಜೀನ್ಸ್ ಕಂಬೈನ್ ಆರ್ ಇನ್ ಎ ಸಿಂಗಲ್, ಕಂಬೈನ್ ಆರ್ ಎ ಸಿಂಗಲ್, ಕಂಬೈನ್ ಆರ್ ಎ ಸಿಂಗಲ್ ಪ್ರೊಡ್ಯೂಸ್ ಎ ಡಿಫರೆಂಟ್ ಕ್ಯಾರೆಕ್ಟರ್. ಅಂದ್ರೆ ಏನ್ ಇಲ್ಲಿ ಅರ್ಥ, ಈಗ ಪೇರ್ ಆಫ್ ಜೀನ್ಸ್ ಇದ್ರೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ಪೇರ್ ಆಫ್ ಜೀನ್ಸ್ ಇದ್ರೆ ಒಂದು ಕ್ಯಾರೆಕ್ಟರ್ ಬರುತ್ತೆ. ಟೂ ಪೇರ್ಸ್ ಆಫ್ ಜೀನ್ಸ್ ವೆನ್ ದೇರ್ ಅಲೋನ್ ಆರ್ ಇನ್ ಕ್ಲಬ್ಡ್ ಗ್ರೂಪ್ ಆದಾಗ ಇಟ್ ಪ್ರೊಡ್ಯೂಸ್ ಎ ಡಿಫರೆಂಟ್ ಕ್ಯಾರೆಕ್ಟರ್. ಸೊ ದಟ್ ಮೀನ್ಸ್ ಇಟ್ ಇಸ್ ಎ ಕಂಪ್ಲೀಟ್ಲಿ ಡಿವಿಯೇಷನ್ ಫ್ರಮ್ ದಿ ಗ್ರೆಗರ್ ಮೆಂಡೆಲ್. ಅರ್ಥ ಆಗ್ತದ್ಯಾ, ಏನ್ ಡೌಟ್ಸ್ ಇದೆ? ಈಗ ನಾವೇನ್ ಹೇಳ್ತಾ ಇದೀವಿ, ಇದು ಹೋಮೋಲಾಗಸ್ ಜೀನ್ಸ್, ಇದು ಹೋಮೋಲಾಗಸ್ ಜೀನ್ಸ್, ಇದು ಹೋಮೋಲಾಗಸ್ ಜೀನ್ಸ್, ಈ ಒಂದು ಪೇರ್ ಆಫ್ ಜೀನ್ಸ್ ಇದ್ರ ಮೇಲೆ ಆಕ್ಟ್ ಮಾಡಿ ಅವಾಗ ಏನಾಗುತ್ತೆ, ಇದು ಎಪಿಸ್ಟಾಟಿಕ್ ಅದ್ರ ಮೇಲೆ ಕೂತ್ಕೊಂಡಾಗ ಎರಡು ಇಂಟ್ರಾಕ್ಷನ್ ಆಗ್ತದೆ. ಇಂಟ್ರಾಕ್ಷನ್ ಆದಾಗ ಏನಾಗುತ್ತೆ, ಈ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ, ಕಂಪ್ಲೀಟ್ಲಿ ಚೇಂಜ್. ನೌ ದಿಸ್ ಒನ್ ಗೋಯಿಂಗ್ ಟು ಆಕ್ಟ್ ಆನ್ ದಟ್ ಒನ್. ನೌ ಇದು ಎಪಿಸ್ಟಾಟಿಕ್ ಜೀನ್, ನೌ ದಿಸ್ ಒನ್ ಇಸ್ ಎ ಹೈಪೋಸ್ಟಾಟಿಕ್ ಜೀನ್. ನೌ ದಿಸ್ ಎಪಿಸ್ಟಾಟಿಕ್ ಅಂಡ್ ಹೈಪೋಸ್ಟಾಟಿಕ್ ಟುಗೆದರ್ ಪ್ರೊಡ್ಯೂಸ್ ಎ ಡಿಫರೆಂಟ್ ಕ್ಯಾರೆಕ್ಟರ್ ಅಕಾರ್ಡಿಂಗ್ ಟು ಗ್ರೆಗರ್ ಮೆಂಡೆಲ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೆ ಟಾಲ್. ನೌ ವೆನ್ ದಿಸ್ ಇಸ್ ಗೋಯಿಂಗ್ ಟು ಅಕಾರ್ಡ್ ಟು ಮೆಂಡೆಲ್, ವೆನ್ ದಿಸ್ ಇಸ್ ಗೋಯಿಂಗ್ ಟು ಆಕ್ಟ್ ಅಂತ ಈ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಥರ್ಡ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ನಾಟ್ ದಟ್ ಕ್ಯಾರೆಕ್ಟರ್, ಇಟ್ ಇಸ್ ಥರ್ಡ್ ಕ್ಯಾರೆಕ್ಟರ್ ಇಟ್ ಇಸ್ ಎಕ್ಸ್ಪ್ರೆಸ್. ನಾವು ಇದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಇದನ್ನ ಪ್ರೊಮೋಸೋಮ್ಸ್. ನಾವು ಇವೆರಡು ಜೀನ್ಸ್ ನ ಏನಂತ ಕರೆಯೋದು, ಅಲೀಲ್ಸ್ ಅಂತ ಕರೀತೀವಿ, ಇದನ್ನ ಅಲೀಲ್ಸ್ ಅಂತ ಕರೀತೀವಿ. ಇವೆರಡು ಅಂತ ಏನಂತ ಕರೆಯೋದು, ಮತ್ತೆ ಅಲೀಲ್ಸ್ ಅಂತ ಕರೀತೀವಿ, ಇವೆರಡನ್ನ ಅಲೀಲ್ಸ್ ಅಂತ ಕರೀತೀವಿ. ಅರ್ಥ ಕರಿಯ ವಾಟ್ ಇಸ್ ಅಲೀಲ್, ಎ ಪೇರ್ ಆಫ್ ಜೀನ್ಸ್ ವಿಚ್ ಗೋಯಿಂಗ್ ಟು ಕಂಟ್ರೋಲ್ ಎ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಸೊ ದಟ್ ಇಸ್ ಅಲೀಲ್. ನಾವು ಇದೀಸ್ ಒನ್ ವಾಟ್ ಎ ದಟ್ ಇಸ್ ಒನ್ ಕಾನ್ಸೆಪ್ಟ್ ವಾಟ್ ಇ ಕಾಲ್ ವೆರಿ ವೆರಿ ಇಂಪಾರ್ಟೆಂಟ್ ನಾನ್ ಅಲ್ಲಿ ಇಂಟ್ರಾಕ್ಷನ್, ನಾನ್ ಅಲ್ಲಿ ಇಂಟ್ರಾಕ್ಷನ್. ವಾಟ್ ಇಸ್ ನಾನ್ ಅಲ್ಲಿ ಇಂಟ್ರಾಕ್ಷನ್? ಇದೊಂದು ಅಲೀಲ್ಸು, ಇದೊಂದು ಅಲೀಲ್ಸು, ಇವೆರಡು ದಿಸ್ ಆರ್ ಟೂ ಆರ್ ಕಾಲ್ಡ್ ನಾನ್ ಅಲೀಲ್ಸ್. ಸೊ ದಿಸ್ ಇಸ್ ಗೋಯಿಂಗ್ ಟು ಆಕ್ಟ್ ಆನ್ ದಿಸ್ ಒನ್. ಅರ್ಥ ಆಗ್ತಿದ್ಯಾ, ವೆನ್ ದಿಸ್ ಇಸ್ ಗೋಯಿಂಗ್ ಟು ಆಕ್ಟ್ ಆನ್ ದಟ್ ಒನ್, ನೌ ವಿ ಗೆಟ್ ನಾನ್ ಅಲೀಲಿಕ್ ಇಂಟ್ರಾಕ್ಷನ್. ಸಿ ನಾನ್ ಅಲೀಲಿಕ್ ಇಂಟ್ರಾಕ್ಷನ್ ಎಪಿಸ್ಟಾಸಿಸ್ ಹೈಪೋಸ್ಟಾಸಿಸ್ ಸಪ್ಲಿಮೆಂಟರಿ ಜೀನ್ಸ್. ಇದು ಅರ್ಥ ಮಾಡ್ಕೋಬೇಕು. ಅರ್ಥ ಕ್ರಿಯಾ ವಾಟ್ ಇಸ್ ಎಪಿಸ್ಟಾಸಿಸ್?
a pair of genes going to act on other genes and going to bring a change in that genes. ಅರ್ಥಕ್ತಿದ್ಯಾ? ಸಿ ಎಪಿಸ್ಟಾಸಿಸ್ ಅಂದ್ರೆ ಒಂದ್ರ ಮೇಲೆ ಇನ್ನೊಂದು ಕೂತ್ಕೊಳ್ಳೋದು, ಒಂದ್ರ ಮೇಲೆ ಒಂದೊಂದು ಕೂತ್ಕೊಳ್ಳೋದು ಎಪಿಸ್ಟಾಸಿಸ್. ಒಂದ್ರ ಮೇಲೆ ಇನ್ನೊಂದು ಕೂತ್ಕೊಳ್ಳೋದು. ಹೈಪೋಸ್ಟಾಟಿಕ್ ಅಂದ್ರೆ ಏನು? ಇದು ಬಂದು ಕೂತ್ಕೊಂಡ್ಮೇಲೆ ಇದೇನಾಗುತ್ತೆ, ಅದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅದು ಕ್ಯಾರೆಕ್ಟರ್ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ ಗೋಯಿಂಗ್ ಇನ್ ಎ ಬಸ್, ಅರ್ಥಾಯ್ತಾ? ಬಸ್ಸು ಖಾಲಿ ಇದೆ, ಸೀಟ್ ಖಾಲಿ ಇದೆ, ಅರ್ಥಕ್ಕದ್ಯಾ? ಆವಾಗ ಹೋಗಿ ಕೂತ್ಕೊಂಡಾಗ ನಾವು ದಟ್ ಈಸ್ ಕಾಲ್ಡ್ ಎಪಿಸ್ಟಾಸಿಸ್. ವಿ ಆರ್ ಗೋಯಿಂಗ್ ಟು ಸಿಟ್ ಆನ್ ಎ ಟೇಬಲ್ ಆರ್ ವಾಟ್ ಯು ಕಾಲ್ ಚೇರ್ ಆರ್ ಬಸ್ ಅಲ್ಲಿ ಸೀಟ್. ವಿ ಆರ್ ಗೋಯಿಂಗ್ ಟು ಸಿಟ್ ಆನ್ ದಟ್ ಒನ್. ಸೊ ದಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸಿಟ್ ಆನ್ ದ ಸೀಟ್. ಈಗ ನಿಮ್ಮ ಮೇಲೆ ಇನ್ನೊಬ್ರು ಬಂದು ಕೂತ್ಕೊಂಡ್ರೆ ಅರ್ಥಕ್ಕಿದ್ಯಾ ಏನಾಗುತ್ತೆ? ನೌ ನೌ ದಿಸ್ ಪರ್ಸನ್ ಗೋಯಿಂಗ್ ಟು ಅನದರ್ ಪರ್ಸನ್ ಇಸ್ ಕಮಿಂಗ್ ಇನ್ ಸಿಟಿಂಗ್. ಸೊ ವಾಟ್ ಹ್ಯಾಪನ್ ಟು ದಿ ಸಿಚುವೇಶನ್? ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಚೇಂಜ್. ಅರ್ಥಕ್ಕಿದ್ಯಾ? ಸೊ ದೇ ಒನ್ ಪೇರ್ ಆಫ್ ಜೀನ್ಸ್ ಗೋಯಿಂಗ್ ಟು ಆಕ್ಟ್ ಆನ್ ದಟ್ ಒನ್ ಅಂಡ್ ಬ್ರಿಂಗ್ ಮಿ ಚೇಂಜ್ ಇನ್ ದಿಸ್ ಅಂಟೇ ಎಕ್ಸ್ಪ್ರೆಷನ್. ಸೊ ವಾಟ್ ಇಸ್ ಸಪ್ಲಿಮೆಂಟರಿ ಜೀನ್ಸ್? ಸಪ್ಲಿಮೆಂಟರಿ ಜೀನ್ಸ್ ಎ ಪೇರ್ ಆಫ್ ಜೀನ್ಸ್ ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್. ಓಕೆ, ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್ ವೆನ್ ದೇ ಪ್ರೊಡ್ಯೂಸ್ಡ್ ಇನ್ ಒನ್ ಜೀನ್ ಆರ್ ಟೂ ಜೀನ್ಸ್. ಈಗ ಒಂದು ಜೀನ್ ಅಥವಾ ಎರಡು ಜೀನ್ ಇದ್ರೆ ಒಂದು ಕ್ಯಾರೆಕ್ಟರ್ ಇರುತ್ತೆ. ಮತ್ತೆ ಈ ಜೀನ್ಸ್ ಈ ಜೀನ್ಸ್ ಇಂಟ್ರಾಕ್ಟ್ ಆದ್ರೆ ಏನಾಗುತ್ತೆ? ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಥರ್ಡ್ ಕ್ಯಾರೆಕ್ಟರ್ ಆರ್ ಡಿಫರೆಂಟ್ ಕ್ಯಾರೆಕ್ಟರ್. ಸೊ ದಟ್ ಸೀ ವೆನ್ ಟೂ ಜೀನ್ಸ್ ಕಂಬೈನ್ ಆರ್ ಸಿಂಗಲ್ ವಿ ಪ್ರೊಡ್ಯೂಸ್ ಎ ಡಿಫರೆಂಟ್ ಕ್ಯಾರೆಕ್ಟರ್ ಫಿನೋಟೈಪ್. ಫಿನೋಟೈಪ್ ಈಸ್ ಡಿಫರೆಂಟ್. ಈಗ ಎಂಟೈ ಇನ್ಹೆರಿಟೆನ್ಸ್ ಆಫ್ ಹೂಮ್ ಶೇಪ್ ಇನ್ ಬೌಂಡ್ರಿ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡು ನೋಡಿದಾಗ ಈಗ ಒನ್ ಪರ್ಸನ್ ವೆರಿ ಫೇಮಸ್ ಸೈಂಟಿಸ್ಟ್ ಬೇಬ್ಸನ್ ಮತ್ತೆ ಯುನೈಟ್ ದೀಸ್ ಟೂ ಪರ್ಸನ್ಸ್ ಡಿಸ್ಕ್ರೈಬ್ ದಿ ಇನ್ಹೆರಿಟೆನ್ಸ್ ಆಫ್ ಹೂಮ್ ಶೇಪ್ ಇನ್ ಬೌಂಡ್ರಿ. ದೀಸ್ ಟೂ ಪರ್ಸನ್ಸ್ ಡಿಸ್ಕ್ರೈಬ್ಸ್ ದಿ ಇನ್ಹೆರಿಟೆನ್ಸ್ ಆಫ್ ಹೂಮ್ ಶೇಪ್ ಇನ್ ಬೌಂಡ್ರಿ. According to these two persons, a pair of genes going to interact with another pair of genes. So that means two pairs of genes are interacting to produce different characters. These persons, literally, you got phenotype, you know, genotype. ಫಿನೋಟೈಪ್ ಏನು? ಜೀನೋಟೈಪ್. ಈಗ ಫಿನೋಟೈಪ್ ರೋಸ್ ರೋಸ್ ಮತ್ತೆ ಪಿ ಶೇಪ್ ಆಫ್ ದಿ ಕೂಂಬ್ ವಾಲ್ನಟ್ ಮತ್ತೆ ಸಿಂಗಲ್. ಜೀನೋಟೈಪ್ ಏನು? ರೋಸ್ ಇರೋದಕ್ಕೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆಗಿದ್ರೆ ರೋಸ್ ಬರ್ತದೆ. ಪಿ ನಡುವೆ ಕ್ಯಾಪಿಟಲ್ ಪಿ ಕ್ಯಾಪಿಟಲ್ ಪಿ ಮತ್ತೆ ಕ್ಯಾಪಿಟಲ್ ಪಿ ಸ್ಮಾಲ್. ವಾಲ್ನಟ್ ಏನಾಗುತ್ತೆ ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಕ್ಯಾಪಿಟಲ್ ಪಿ. ಈ ಪೇರ್ ಆಫ್ ಜೀನ್ಸ್ ಗೋಯಿಂಗ್ ಇಂಟ್ರಾಕ್ಟ್ ವಿತ್ ದಿ ಅನದರ್ ಪೇರ್ ಆಫ್ ಜೀನ್ಸ್ ಲೊಕೇಟೆಡ್ ಇನ್ ದಿ ನಾನ್ ಅಲೀಲ್ಸ್. ನಾವು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಪಿ ಬಂದ್ರೆ ಇದು ವಾಲ್ನಟ್. ರಿಸೆಸಿವ್ ಕಂಡೀಷನ್ ಇದ್ರೆ ಸಿಂಗಲ್. ಈಗ ರೋಸ್ ಅಂದ್ರೆ
ಇಸ್ ಅ ರೋಸ್ ರೋಸ್ ಪೆಟಲ್ಸ್ ಇರ್ತಲ್ಲ ಸೊ ದಟ್ ಇಸ್ ದಿ ಹೂಪ್ ಶೇಪ್ ಇನ್ ಪೌಲ್ಟ್ರಿ ರೋಸ್ ಶೇಪ್ ಪೀನಟ್ ಪೀನಟ್ ಒಂದು ಕಡಲೆಕಾಯಿ ಬೀಜ ಅಷ್ಟು ಇಸ್ ಅ ಪೀನಟ್ ಸಿ ವಾಲ್ನಟ್ ವಾಲ್ನಟ್ ಜಸ್ಟ್ ವಾಲ್ನಟ್ ಫ್ರೂಟ್ ನೋಡಿದ್ರು ಡ್ರೈ ಫ್ರೂಟ್ ವಾಲ್ನಟ್ ಆಟೆ ಸೊ ಜಸ್ಟ್ ದಿಸ್ ಒನ್ ಓಕೆ ನೆಕ್ಸ್ಟ್ ಸಿಂಗಲ್ 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 ಕ್ಯಾಪಿಟಲ್ ಆ ಸರಿ ಸ್ಮಾಲ್ ಆರ್ ಸ್ಮಾಲ್ ಪಿ ಇದೇ ಸಿಂಗಲ್ ಇದು ಪಿ ಮತ್ತಿದು ರೋಸ್ ಮತ್ತಿದು ವಾಲ್ನಟ್ ಸೊ ದಿಸ್ ಇಸ್ ದಿ ಫಿನೋಟೈಪ್ ಮತ್ತೆ ಜಿನೋಟೈಪ್ ಈಗ ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಈಗ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಪಿ ಇಂಟು ಕ್ಯಾಪಿಟಲ್ ಪಿ ಸ್ಮಾಲ್ ಆರ್ ಸ್ಮಾಲ್ ಆರ್ ನಾವು ವಾಟ್ ಇಸ್ ದಿ ಜಿನೋಟೈಪ್ ಜಿನೋಟೈಪ್ ಇದು ಫಿನೋಟೈಪ್ ಏನು ರೋಸ್ ಮತ್ತೆ ಪಿ ಇದು ಫಿನೋಟೈಪ್ ಇದು ಜಿನೋಟೈಪ್ ಮತ್ತೆ ಎಫ್ ಒನ್ ಜನರೇಷನ್ ಮೊದಲು ಸರಿ ಎಫ್ ಒನ್ ಜನರೇಷನ್ ಮೊದಲು ಈಗ ಗ್ಯಾಮಿಟ್ಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಪಿ ಇಂಟು ಗ್ಯಾಮಿಟ್ಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಪಿ ಕ್ಯಾಪಿಟಲ್ ಪಿ ಸ್ಮಾಲ್ ಆರ್ ಸೊ ದಿಸ್ ಆರ್ ದಿ ಗ್ಯಾಮಿಟ್ಸ್ ಅರ್ಥಕ್ಕೆ ಗ್ಯಾಮಿಟ್ಸ್ ಆಲ್ವೇಸ್ ರಿಟರ್ನ್ ಇನ್ ದಿ ರೌಂಡ್ ಗ್ಯಾಮಿಟ್ಸ್ ರೌಂಡ್ ಅಲ್ಲಿ ಬರಬೇಕು ಓಮ್ ರೌಂಡ್ ಆಗಿರುತ್ತೆ ಸ್ಪರ್ಮ್ ಆಲ್ಮೋಸ್ಟ್ ಹೆಡ್ ಅದೆಲ್ಲ ಇರುತ್ತೆ ಸೊ ಗ್ಯಾಮಿಟ್ಸ್ ನಾವು ಎಫ್ ಒನ್ ಜನರೇಷನ್ ರಿಸಲ್ಟ್ಸ್ ಆಸ್ ರ್ಯಾಂಡಮ್ ಫ್ಯೂಷನ್ ಆಫ್ ಗ್ಯಾಮಿಟ್ಸ್ ಎಫ್ ಒನ್ ಜನರೇಷನ್ ಏನ್ ಬರ್ತಿಲ್ಲಿ ಏನ್ ಬರುತ್ತೆ ಎಫ್ ಒನ್ ಜನರೇಷನ್ ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ಆರ್ ಏನ್ ಬರಬೇಕು ನೆಕ್ಸ್ಟ್ ಕ್ಯಾಪಿಟಲ್ ಜೀನ್ಸ್ ಅಲ್ಲಿ ಜೆನೆಟಿಕ್ಸ್ ಅಲ್ಲಿ ಎರಡು ಜೀನ್ಸ್ ಒಟ್ಟಿಗೆ ಬರ್ಬೇಕಲ್ಲ ಈಗ ಹೊಂಬಲಾಗದ ಜೀನ್ಸ್ ಒಟ್ಟಿಗೆ ಇರ್ತಲ್ಲ ಹೊಂಬಲಾಗದ ಜೀನ್ಸ್ ಬರ್ತಲ್ಲ ಒಟ್ಟಿಗೆ ಇರ್ತಲ್ಲ ಹೊಂಬಲಾಗದ ಜೀನ್ಸ್ ಆರ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಒಟ್ಟಿಗಿದೆ ತಾನೆ ಕ್ಯಾಪಿಟಲ್ ಪಿ ಸ್ಮಾಲ್ ಪಿ ಒಟ್ಟಿಗಿದೆ ಇದಾದ್ಮೇಲೆ ಏನ್ ಬರಬೇಕು ಈಗ ನೆಕ್ಸ್ಟ್ ಓಕೆ ನೌ ವಾಟ್ ಇಸ್ ದಿ ಫಿನೋಟೈಪ್ ಆಫ್ ದಿಸ್ ಕೂಂಬ್ ವಾಟ್ ಇಸ್ ದಿ ಫಿನೋಟೈಪ್ ಆಫ್ ದಿಸ್ ಕೂಂಬ್ ವಾಲ್ನಟ್ ಯಾಕೆ ವಾಲ್ನಟ್ ಬಂತಲ್ಲಿ ಸಪ್ಲಿಮೆಂಟರಿ ಜೀನ್ಸ್ ವಾಟ್ ಐ ಟೋಲ್ಡ್ ಸಪ್ಲಿಮೆಂಟರಿ ಜೀನ್ಸ್ ವೆನ್ ಎ ಪೇರ್ ಆಫ್ ಡಾಮಿನೆಂಟ್ ಜೀನ್ಸ್ ಆರ್ ಪ್ರೆಸೆಂಟ್ ವೆನ್ ಎ ಪೇರ್ ಆಫ್ ಡಾಮಿನೆಂಟ್ ಜೀನ್ಸ್ ಆರ್ ದೇ ಪ್ರೊಡ್ಯೂಸ್ ಒನ್ ಕ್ಯಾರೆಕ್ಟರ್ ವೆನ್ ಪ್ರೊಡ್ಯೂಸ್ ಎ ಕ್ಯಾರೆಕ್ಟರ್ ವೆನ್ ಟೂ ಡಾಮಿನೆಂಟ್ ಜೀನ್ಸ್ ಆರ್ ಇಂಟರಾಕ್ಟಿಂಗ್ ದೇ ಪ್ರೊಡ್ಯೂಸ್ ಎ ಡಿಫರೆಂಟ್ ಕ್ಯಾರೆಕ್ಟರ್ When a pair of dominant genes are present, they produce one character. When these two dominant genes are interacting, they produce a different character. That is the definition of supplementary genes. Ega, either na walnut, walnut na, mathe selfie one. Walnut, whom shape of the poultry is self -order. Selfing this walnut, what are they? Progeny. What are the progeny?
ಬಿಗೇಟೆಡ್ ಈಗ ಎಫ್1 ಜನರೇಷನ್ ಅಥವಾ ಪೇರೆಂಟ್ಸ್ ಸ್ಪಿರೋಟೈಪಿಸ್ ವಾಲೆಟ್ ಇಂಟು ವಾಲೆಟ್ ಜೀರೋ ಟೈಪ್ ಕ್ಯಾಪಿಟಲ್ ಆರ್ ಬಾಲ ಕ್ಯಾಪಿಟಲ್ ಪಿ ಬಾಲ್ ಪಿ ಇಂಟು ಕ್ಯಾಪಿಟಲ್ ಆರ್ ಬಾಲ ಕ್ಯಾಪಿಟಲ್ ಪಿ ಬಾಲ್ ಪಿ ನೆಕ್ಸ್ಟ್ gametes what to get capital r small r that is capital p small p sorry sir chalo barala genes of gametes gametes capital r capital p capital r capital p next of ಗ್ಯಾಮೆಟ್ಸ್ ಇದೆಯಾ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಪಿ ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಪಿ ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ಪಿ ನೆಕ್ಸ್ಟ್ ಸ್ಮಾಲ್ ಸೊ ದೀಸ್ ಆರ್ ದಿ ಗ್ಯಾಮೆಟ್ಸ್ ಇಲ್ಲಿ ಗ್ಯಾಮೆಟ್ಸ್ ಬರ್ತೀವಿ ಇಲ್ಲಿ ಬರುತ್ತೆ ಇದು ಬರ್ತದೆ ಎರಡು ಬರ್ಬೇಕ ಎಸ್ ಸೊ ದಿಸ್ ಆರ್ ದಿ ಗ್ಯಾಮೆಟ್ಸ್ ಗ್ಯಾಮೆಟ್ಸ್ ತಗೊಳೋದು ಹೆಂಗೆ ಒನ್ ಅಂಡ್ ತ್ರೀ ಮತ್ತೆ ಒನ್ ಅಂಡ್ ತ್ರೀ ಒನ್ ಅಂಡ್ ಫೋರ್ ಮತ್ತೆ ಟೂ ಅಂಡ್ ಫೋರ್ ಸೊ ದಿಸ್ ಇಸ್ ದಿ ಗ್ಯಾಮೆಟ್ಸ್ ಫಾರ್ ದಿಸ್ ಒನ್ ಮತ್ತೆ ಅದೇ ರೀತಿ ಗ್ಯಾಮೆಟ್ಸ್ ಇದಕ್ಕೆ ಸೇಮ್ ಗ್ಯಾಮೆಟ್ಸ್ ಕ್ಯಾಪಿಟಲ್ ಆರ್ ಮತ್ತೆ ಇದನ್ನ